ನಗರದ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವ ಹಿಂದೂ ರುದ್ರಭೂಮಿಗೆ ಬಿಜೆಡಿ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿ ಕಿರಣ್ ಅವರು ಆಯೋಜನೆ ಮಾಡಿದ್ದ ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರೇಷನ್ ಕಿಟ್ನಲ್ಲಿ 20 ಕೆಜಿ ಅಕ್ಕಿ 5 ಲೀಟರ್ ಎಣ್ಣೆ 10 ಕೆಜಿ ಗೋಧಿ ಹಿಟ್ಟು ಬೇಳೆ ಸಕ್ಕರೆ ಹಾಗೂ ಇನ್ನು ಹಲವು ಅಡುಗೆ ಪದಾರ್ಥಗಳು ಇರುವ ಕಿಟ್ ವಿತರಣೆ ಮಾಡಿದ್ದಾರೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಜಮೀರ್ ಅಹಮದ್ ಖಾನ್ ಅವರು ಕಿರಣ್ ಮತ್ತು ಅವರ ತಂಡಕ್ಕೆ ಅಭಿನಂದನೆ ತಿಳಿಸಿದರು ರೇಷನ್ ಕಿಟ್ ವಿತರಣಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರಾದ ಚಂದ್ರಶೇಖರ್ ಡಿಸಿ ರಮೇಶ್ ವಿನಾಯಕ ಲೋಕೇಶ್ ರಾಜೀವ್ ಹಾಗೂ ಹಲವು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ನಮ್ಮ ಚಾಮರಾಜಪೇಟೆಯಲ್ಲಿ ರುದ್ರಭೂಮಿಯಲ್ಲಿ ಕೊರೋನಾ ವೈರಸ್ ಅವರು ಕೆಲಸ ಮಾಡ್ತಾರಂತವನ್ನ ನಮ್ಮ ಕಿರಣ್ ಅವರ ಟೀಮ್ ಎಲ್ಲ ಸೇರ್ಕೊಂಡು ಬಿಟ್ಟು ಇವತ್ತು ರೇಷನ್ ಕಿಟ್ ಅನ್ನು ಹಂಚಿದ್ದಾರೆ ರೇಷನ್ ಕಿಟ್ ಅಂದ್ರೆ ಬರೆ ರೇಷನ್ ಕಿಟ್ ಮಾತ್ರ ಅಲ್ಲ ಒಂದು 15 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಆಮೇಲೆ ಬೇಳೆ ಸಕ್ಕರೆ ಎಣ್ಣೆ ಉಪ್ಪು ಎಲ್ಲಾ ತರ ಮನೆಗೆ ಏನೇನು ಅಗತ್ಯ ಇದೆ ಅದಲ್ಲ ಕೊಟ್ಟಿ ಅವರಿಗೆ 500 ರೂಪಾಯಿ ಕೊಡ್ತಾ ಇದ್ದಾರೆ ಈ ತರ ನಾನು ಇಡಿ ರಾಜ್ಯದಲ್ಲಿ ನೋಡ್ತಾ ಇದೀನಿ ಬಾಳ ಯುವಕರು ಪಕ್ಷ ಬಿಟ್ಟು ಈ ತರ ಬಡೂರ್ ಕಷ್ಟದಲ್ಲಿ ಇದ್ದಾರೆ ಅಂತ ಹೇಳಿಬಿಟ್ಟು ಬಡೂರ್ ಬಾಳ ಜನ ಸಹಾಯ ಮಾಡ್ತಾರೆ ಈಗ ತಮಗೆಲ್ಲ ಗೊತ್ತೇ ಇದ್ದಂಗೆ ಈ ಒಂದುವರೆ ತಿಂಗಳಿಂದ ಲಾಕ್ ಡೌನ್ ಇದೆ ಬಡೂರ್ ಪಾಪ ಬಾಳ ಜನ ಈ ಬೀದಿ ವ್ಯಾಪಾರ ಮಾಡೋರು ಈ ಆಟೋ ಚಾಲಕರು ಅವರು ಬೀದಿ ವ್ಯಾಪಾರ ಮಾಡೋರು ಡೈಲಿ ಅವರು ಹೋಗಿ ಅವರು ಕೆಲಸಕ್ಕೆ ಹೋದ್ರೆ ಮಾತ್ರ ಅವರು ಜೀವನ ನಡೆಯಕ್ಕೆ ಸಾಧ್ಯ 300 400 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದ್ರೆ ಅವರು ಜೀವನ ನಡೆಯೋದು ಇಲ್ಲಾಂದ್ರೆ ಅವರು ಜೀವನ ನಡೆಯಲ್ಲ ಒಂದು ಸಣ್ಣ ಉದಾಹರಣೆ ಕೊಡಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಗುಡದಳ್ಳಿಯಲ್ಲಿ ಮೊನ್ನೆ ಆ ಸಂಡೆ ಬಜಾರ್ ಅಂತ ಇದೆ ಒಂದು ಸಂಡೆ ಬಜಾರ್ ಅಂತ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರೋ ಬೆಂಗಳೂರು ಸಿಟಿಯಲ್ಲಿ ಅಂದರೆ ಸಂಡೆ ಬಜಾರ್ ಎಲ್ಲರಿಗೂ ಗೊತ್ತಿರೋದೆ ಆ ಸಂಡೆ ಬಜಾರಲ್ಲಿ ವಾರಕ್ಕೆ ಒಂದು ಸತಿ ಏನು ಮಾಡ್ತಾರೆ ಈ ಹಳೆ ಸಾಮಾನುಗಳು ಮಾರ್ತಾರೆ ಆ ಫುಟ್ಪಾತಲ್ಲಿ ಇಕ್ಕೊಂಡು ಅವ್ರು ಬೆಳಗಿಂದ ಸಂಜೆವರೆಗೂ ವ್ಯಾಪಾರ ಮಾಡಿ 1,500 2,000 ರೂಪಾಯಿ ಸಂಪಾದನೆ ಮಾಡ್ತಾರೆ ವಾರಕ್ಕೆ ಒಂದು ಸತಿ ಅಂದರೆ 4 ವಾರ ಅಂದರೆ ಒಂದು 6-700 ರೂಪಾಯಿ ಸಂಪಾದನೆ ಮಾಡ್ತಾರೆ ಅದರಲ್ಲಿ ಜೀವನ ಮಾಡ್ತಾಯಿದ್ರು ಈಗ 1.5 ತಿಂಗಳಿಂದ ಪಾಪ ಅವ್ರು ಎಲ್ಲೂ ಹೋಗಂಗಿಲ್ಲ ಆ ಸಂಡೆ ಬಜಾರ್ ಪರ್ಮಿಷನ್ ಕೊಡ್ತಲ್ಲ ಒಬ್ಬ ಅಲ್ಲಿ ಶೀಟ್ ಮನೆಯಲ್ಲಿರೋನು ಅವನ ಮನೆಗೆ ರೇಷನ್ ಇಲ್ಲ ಅಂತ ಪಾಪ ಅವನ ಮನೆ ಫ್ಯಾನ್ ಮಾಡಿಬಿಟ್ಟು ಈಗ ರೇಷನ್ ತಗೊಂಡು ಜೀವನ ಮಾಡ್ದ ನಮ್ಗೆ ಗೊತ್ತಾದ ಮೇಲೆ ಎಲ್ಲರಿಗೂ ನಾವು ಹೋಗಿ ಮೊನ್ನೆ ರೇಷನ್ ವ್ಯವಸ್ಥೆ ಮಾಡಿದ್ವಿ ನಾನು ಸರ್ಕಾರಕ್ಕೆ ನಿನ್ನೆನೂ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೂ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ 500 ಕೋಟಿ ಘೋಷಣೆ ಮಾಡಿದ್ದಾರೆ ನನ್ನ ಮಾನ್ಯ ಮುಖ್ಯಮಂತ್ರಿಗೆ ಶುಭಾಶಯನ ಕೋರ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಬಡೂರ್ಗೆ ಅನುಕೂಲ ಆಗಲ್ಲ ಅದಕ್ಕಿಂತ ಮುಂಚೆ ತಾವು 1,200 ಕೋಟಿ ಘೋಷಣೆ ಮಾಡಿದ್ರಿ 1,200 ಕೋಟಿದಲ್ಲಿ ನೀವು ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಡ್ರೈವರ್ಗಳಿಗೆ ಮತ್ತು ಬೀದಿ ವ್ಯಾಪಾರ ಮಾಡೋರಿಗೆ ಕೊಡ್ತೀವಿ ಅಂತ ಯಾರಿಗೂ ಇದು ಆ್ಯಪೇ ಅಪ್ಲೋಡ್ ಆಗ್ತಾ ಇಲ್ಲ ಇದು ನಾಮಕೆ ವಾಸ್ತೆ ತಾವು ಪ್ಯಾಕೇಜ್ ಅನೌನ್ಸ್ ಮಾಡಿದ್ದೀರಾ ಇನ್ನೊಂದು ಬಾರಿ ಈಗ 7 ದಿನ ಎಕ್ಸ್ಟೆಂಡ್ ಮಾಡಿದ್ದೀರಾ ಇನ್ನೊಂದು ಬಾರಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡೋದು ನೀವು ಕೊಡ್ತಾ ಇರೋದು ಪ್ಯಾಕೇಜ್ಗಳು 1,700 ಕೋಟಿ ಅನೌನ್ಸ್ ಮಾಡಿದ್ದೀರಾ ಮೊನ್ನೆ 1,200 ಕೋಟಿ ಮಾಡಿದಿರಿ ಇವತ್ತು ನಿನ್ನೆ 500 ಕೋಟಿ ಮಾಡಿದ್ದೀರಾ ಅದೆಲ್ಲ ನೀವು ರದ್ದು ಮಾಡಿಬಿಟ್ಟು ಒಂದು ಕೆಲಸ ಮಾಡಿ ಒಂದು ಬಿ ಪಿ ಎಲ್ ಕಾರ್ಡ್ ಅಂತ ಹೇಳಿಬಿಟ್ಟು ಈಗ ನಮ್ಮ ರಾಜ್ಯದಲ್ಲಿ 1,30,00,000 ಬಿ ಪಿ ಎಲ್ ಕಾರ್ಡ್ ಅವೆ ಈಗ ಮೆಂಬರ್ಸ್ ಲೆಕ್ಕ ಹಾಕೊಂಡ್ರೆ 4,5 ಕೋಟಿ 5 ಕೋಟಿ ಆಗ್ತದೆ ಬೇಡ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಗೆ 10,000 ಅವ್ರ ಅಕೌಂಟ್ ಹಾಕ್ಬಿಟ್ರೆ ನಿಜವಾಗ್ಲೂ ಬಡವ್ರಿಗೆ ಅವ್ರನ್ನ ಹಕ್ಕನ್ನು ಸಿಗ್ತದೆ ಅವ್ರಿಗೆ ಅನುಕೂಲ ಆಗ್ತದೆ ಮಿಸ್ಯೂಸ್ ಆಗಲ್ಲ ಇದರಲ್ಲಿ ನೀವು ಅದು ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿ ಕೇಳಕ್ಕೆ ಬಯಸ್ತೀನಿ ನಾನು